52 ವರ್ಷಗಳಿಂದ ದೇಶ ವಿದೇಶಗಳಿಗೆ ಗಣೇಶ ಮೂರ್ತಿ ನೀಡುತ್ತಿದ್ದ ರವಿ ಭಂಡಾರಿ ಅವರು ಇದೀಗ ಈ ವರ್ಷದ ಗಣೇಶೋತ್ಸವಕ್ಕೆ ಗಣೇಶನ ಮೂರ್ತಿ ತಯಾರಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇವರು ಮಾಡುವ ಗಣೇಶ ಮೂರ್ತಿಗೆ ದೇಶ ವಿದೇಶದಲ್ಲಿ ಬೇಡಿಕೆ ಇದ್ದು ದುಬೈ, ಚೀನಾ, ಕೀನ್ಯಾ, ಸೌತ್ ಆಫ್ರಿಕಾಗಳಿಂದ ಬೇಡಿಕೆಗಳು ಬರ್ತಾ ಇತ್ತು. ಆದರೆ ಈ ಕೊರೋನಾ ಸಂದರ್ಭದಲ್ಲಿ 2 ವರ್ಷಗಳಿಂದ ಗಣೇಶ ಮೂರ್ತಿಯನ್ನು ದೇಶ ವಿದೇಶಗಳಿಗೆ ಕಳುಹಿಸಲು ಸಾಧ್ಯವಾಗ್ತಿಲ್ಲ. ಅಲ್ಲದೆ ಗಣೇಶನ ಮೂರ್ತಿ ಮಾಡಲು ಮಣ್ಣಿಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆದರೂ ಈ ಬಾರಿಯ ಗಣೇಶೋತ್ಸವಕ್ಕೆ ಮೋದಕ ಪ್ರಿಯನ ವಿಗ್ರಹಗಳು ಇಲ್ಲಿ ತಯಾರಾಗ್ತಾ ಇದೆ. ನಾನು ಸಾಧಾರಣ ಚಿಕ್ಕಂದ ವರ್ಷದಿಂದ ಮಾಡುತ್ತಿದ್ದೆ. ನಾನು ಸಾಧಾರಣ 6 ವರ್ಷ ಪ್ರಾಯದಿಂದ ಗಣಪತಿ ಮಾಡಲಿಕ್ಕೆ ಕಲೀಲಿಕ್ಕೆ ಶುರು ಮಾಡಿದೆ. ನಮ್ಮ ಪಕ್ಕದಲ್ಲಿ ಒಬ್ಬರು ಸಿಟಿ ಪಿಂಡಿ ಕೊಡುವರಿದ್ದರು. ಅದು ಪ್ರಥಮವಾಗಿ ನಮ್ಮ ಹಿರಿಯರ ಮನೆ ಕಸಬು ನನ್ನ ದೊಡ್ಡಪ್ಪಲ ಅದು ಮಾಡಿ ಸಾಧಾರಣ 100 ವರ್ಷ ಆಯಿತು. ನಾನೇ ಮಾಡಿ 52 ವರ್ಷ ಆಯಿತು. ನಾನು ಸಾಧಾರಣ ಅದು ನನ್ನ ಗುರುವಾದ MS ಕೊಡುವ ಸಿಟಿ ಪೇಂಟಿಂಗ್ ಸುಬ್ರಾಯ ಕೊಡುವ ಎಂದು ಕೊಡುವನು. ಅದನ್ನ ಅವರು ನನ್ನ ಗುರು. ನಾನು ದೊಡ್ಡಪ್ಪ ಏನು ನೋಡಲಿಲ್ಲ. ನಾನು 6 ವರ್ಷ ಪ್ರಾಯದಿಂದ ನಮ್ಮ ಮನೆ ಪಕ್ಕದಲ್ಲಿ ಅವ್ರಿಗೊಂದು ಅಂಗಡಿ ಇತ್ತು. ಅಲ್ಲಿ ನಾನು ಕಲೀಲಿಕ್ಕೆ ಹೋಗ್ತಿದ್ದೆ. ಕಲೀಲಿಕ್ಕೆ ಅಂದರೆ ಶಾಲೆ ಬಿಟ್ಟ ಮೇಲೆ ಅಲ್ಲೇ ನಮಗೆ ಮುಂಚೆ ಶಾಲೆ ಅಂದರೆ ಅಷ್ಟೊಂದು ಇರಲಿಲ್ಲ ಈಗಿನ ಹಾಗೆ ಶಾಲೆ. ಆವತ್ತು ಸಾಧಾರಣ ಒಂದು ನನ್ನ 12 ವರ್ಷ ಪ್ರಾಯದಲ್ಲಿ ನಾನು ಗಣಪತಿಯನ್ನೇ ಸ್ಟಾರ್ಟ್ ಮಾಡಿದ್ದೇನೆ. ಈ ವರ್ಷಕ್ಕೆ ನನ್ನ ಗಣಪತಿ ಮಾಡಿ 52ನೇ ವರ್ಷ. ನಾನು ಸುರಿನ ವರ್ಷನೇ ಸಾಧಾರಣ 25 ಗಣಪತಿ ಹತ್ತಿರನ್ನು ಮಾಡಿದ್ದೇನೆ. ಈಗ ಯಾರ್ಯಾರು ಮನೆಯೆಲ್ಲ ಕೊಡ್ತಾರೆ ಅವರಿಗೆ ಪ್ರಕಾರ ನಾವು ಮಾಡಿಕೊಡ್ತೇವೆ. ಈಗ ಮಣ್ಣು ಮಂಗಳೂರಲ್ಲಿ ಇಲ್ಲ, ನಾವು ಬೇರೆ ಪರ ಊರಿಂದಲೇ ತರಬೇಕು. ಹಾಗೆ ತರಲಿಕ್ಕೆ ಸಹ ಕಷ್ಟ. ಒಂದೊಂದು ಮನೆ ಮಣ್ಣು ಕೂಡ ಸರಿ ಇರೋದಿಲ್ಲ, ಅದು ಗಣಪತಿ ಹೊಡಿತದೆ. ಆದ ಕಾರಣ ಅದು ಒಂದು ಮಣ್ಣು ಸಹ ನಾವು ನೋಡಿ ಹುಡುಕಿ ಹುಡುಕಿ ತರಬೇಕು. ಹಾಗೆ ನಮ್ಮದು ದೇಶ ವಿದೇಶಗಳಲ್ಲಿ ಸಹ ಹೋಗ್ತದೆ. ದುಬೈಲಿ ಹೋಗ್ತದೆ, ಈಗ ಕೊರೋನಾ ಹೋಗೋದಿಲ್ಲ. ಸೌತ್ ಆಫ್ರಿಕಾ ಹೋಗ್ತದೆ, ಮತ್ತು ಸೌತ್ ಆಫ್ರಿಕಾ ಕಿನ್ಯಾಗೆ ಹೋಗ್ತದೆ, ಮತ್ತು ಚೈನಾ ಕೂಡ ಹೋಗಿದೆ. ಇದು 2 ವರ್ಷದಿಂದ ಹೋಗೋದಿಲ್ಲ. ಮತ್ತು ಮಂಗಳೂರಲ್ಲಿ ಮಾತ್ರ ಅಲ್ಲ, ಕೇರಳದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಎಲ್ಲ ಊರಲ್ಲಿ ಸಹ ಹೋಗ್ತದೆ. ಕೊಚ್ಚಿ ತನಕ ಅಲ್ಲಪೇ ತನಕ ಹೋಗ್ತದೆ ನಮ್ಮ